Friends, back to our ೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಬಿಸಿಲಿದೆ ಇವಾಗ ಜಸ್ಟ್ ಸಂಜೆ ಏಳು ಏಳುವರೆ ಆಗಿದೆ ನಾನು ಮನೆಗೆ ಬಂದೆ ಈಗ ಬಬ್ಲು ನೋಡಿ ಹಿಂಗೆ ಬಿದ್ಕೊಂಡಿದ್ದಾನೆ ಟೈಮ್ ಪಾಸ್ ಆಗ್ತಾಯಿಲ್ಲ ಅವನಿಗೆ ರಜಾ ಇರೋದ್ರಿಂದ ಅಲ್ವನ ಫ್ರೆಂಡ್ಸು ಯಾರು ಇಲ್ಲ ಇಲ್ಲಿ ಹೊಸ ಮನೆ ಹತ್ರ ಬೇಜಾರಾಗೋಗಿದೆ ಅವನಿಗೆ ಸಮ್ಮರ್ ಕ್ಯಾಂಪ್ಗೆ ಹಾಕೋಣ ಅಂತ ಅಂದ್ಕೊಂಡೆ ಊರಲ್ಲೇ ಸಮ್ಮರ್ ಕ್ಯಾಂಪ್ ಟೈಮು ಮುಗಿದೋಯ್ತು ಸೊ ಇವಾಗ ಮಿಡ್ಲಲ್ಲಿ ಸೇರ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮನೇಲೇ ಇದ್ದಾನೆ ಫ್ರೆಂಡ್ಸ್ ಇದು ನೋಡ್ತಿದ್ದೀರಲ್ಲ ಗಸಗಸೆ ಹಣ್ಣು ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ತುಂಬ ಎಂಜಾಯ್ ಮಾಡ್ಕೊಂಡು ನಾನು ನನ್ನ ತಮ್ಮ ತಿಂತಾಯಿದ್ವಿ ಇದನ್ನ ನೋಡಿ ನೆನ್ಪಾಯಿತು ಇಲ್ಲಿ ನೋಡಿ ಇವಾಗಿನ ಮಕ್ಳು ಯಾರೂ ತಿನ್ನೋದೇ ಇಲ್ಲ ಇದನ್ನು ಬಟ್ ನನಗೆ ಈ ಇದನ್ನ ನೋಡಿದಾಗೆಲ್ಲ ನನ್ನ ಸ್ಕೂಲ್ ಲೈಫ್ ನಾನು ನೆನ್ಪು ನೆನ್ಪು ಮಾಡ್ಕೊತೀನಿ ಹಾಗಾಗಿ ನಿಮಗೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಬಂದೆ ನಮ್ಮ ಮನೆ ಮುಂದೆನೇ ಇದೆ ಇವಾಗ ಬಂದಿರೋ ಮನೆ ಮುಂದೆನೇ ಇದೆ ತುಂಬ ಅಂದರೆ ತುಂಬ ಹಣ್ಣಿತ್ತು ಅದಕ್ಕೆ ಕಿತ್ಕೊಂಡು ಬಂದೆ ಆ್ಯಂಡ್ ಇವತ್ತು ನನ್ನ ಹಸ್ಬೆಂಡ್ ಬೆಂಗಳೂರಿಗೆ ಹೋಗಿದ್ರು ಅಲ್ಲಿ ಸಿಟಿಯಿಂದ ನನಗೆ ಕಾಪರ್ದು ಪಾತ್ರೆಗಳು ತಂದು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದು ಎರಡು ಪಾತ್ರೆ ಆ್ಯಕ್ಚುಲಿ ಹೋಗಿ ಡ್ಯಾಮೇಜ್ ಪಾತ್ರೆಗಳು ತೊಗೊಂಡು ಬಂದಿದ್ದಾರೆ ಇದು ನೋಡಿ ಎಲ್ಲ ಬೆಂಡ್ ಆಗಿಬಿಟ್ಟಿದೆ ಇದರಲ್ಲಿ ಇನ್ಮೇಲೆ ಹೊಸದಾಗಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಬಟ್ ತುಂಬ ದೊಡ್ಡ ದೊಡ್ಡ ಸೈಜ್ ತಂದಿದ್ದಾರೆ ಸರ್ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಇದಕ್ಕೆ ಎರಡಕ್ಕೆ ಎರಡು ಕೆ ಜಿ ಹತ್ತು ಗ್ರಾಮ್ ಇದೆ ಮೂರು ಸಾವಿರ ಏನೋ ಬಿದ್ದಿದೆ ಅಂತಲೇ ಹೇಳ್ಬೋದು ನೋಡೋಣ ಹೆಂಗಾಗುತ್ತೆ ಅಂತ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಒಳ್ಳೇದಂತೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಕ್ಕೆ ನಾವು ಇದರಲ್ಲಿ ಟ್ರೈ ಮಾಡ್ತಾಯಿದ್ದೀವಿ ಆ್ಯಂಡ್ ಇವತ್ತಿನ ಡಿನ್ನರ್ ಆ್ಯಕ್ಚುಲಿ ನಾವೇನು ತಿನ್ನಲಿಲ್ಲ ನಾನು ಸೈಕಲಲ್ಲಿ ತಿಂದಿದ್ದು ಲೇಟಾಗಿದ್ದರಿಂದ ಪಲ್ಯ ತಿಂತಿದ್ದೆ ಆ್ಯಂಡ್ ಬಬ್ಲುಗೆ ವಾಟ್ರ್ ಮಿಲನ್ ಸಾಕು ಮಮ್ಮಿ ಅಂದಿದ್ದಕ್ಕೆ ವಾಟ್ರ್ ಮಿಲನ್ ಹಚ್ಕೊಟ್ಟಿದ್ದೆ ಆ್ಯಂಡ್ ಲಕ್ಕಿ ಊಟ ಮಾಡ್ತಾಯಿದ್ದಾಳೆ ಅವಳಿಗಿಲ್ಲ ಅವಳಿಗೆ ತ್ರೀ ಟೈಮ್ಸ್ ಸ್ವಲ್ಪ ಸ್ವಲ್ಪ ಆದರೂ ಊಟ ಬೇಕೇ ಬೇಕು ಅವಳೋದಿನ ಟೈಮು ಸ್ಕಿಪ್ ಮಾಡೋಕ್ಕೋಗಲ್ಲ ಬಿಕಾಸ್ ಅವಳಿಗೆ ಟೊಮೆಟೊ ಭಾತು ಇದೆಲ್ಲ ನನ್ನ ಫೇವ್ರೇಟು ಸೊ ಹಂಗಾಗಿ ರೈಸ್ ಐಟಮ್ ಆದರೆ ಆರಾಮಾಗಿ ಅವಳು ತಿಂತಾಳೆ ಡಯೆಟ್ ಮಾಡ್ತಾ ಇದ್ದಾನೆ ಬಬ್ಲು ಫುಡ್ಸ್ ತಿನ್ಕೊಂಡು ಡಯೆಟ್ ಮಾಡ್ತಾ ಇದ್ದಾನೆ ಆಡ್ತಾ ಇದ್ದಾನೆ ಫ್ರೆಂಡ್ಸ್ ತಿನ್ನಕ್ ನಾಟ್ಕ ಆಡ್ತಾ ಇದ್ದಾನೆ ಫ್ರೆಂಡ್ಸ್ ನನಗೀಗ ಅಡುಗೆ ಮನೆದೆಲ್ಲ ಕೆಲಸ ಮುಗೀತು ಕೀ ಅಡುಗೆ ಮಾಡಿದ್ಲು ಹಂಗಾಗಿ ನಾನು ಇವತ್ತು ಎಲ್ಲ ವಾಶ್ ಮಾಡ್ತಾ ಇದ್ದೀನಿ ಇಬ್ರು ಶೇರ್ ಮಾಡ್ಕೊಂಡು ಮಾಡ್ತೀವಿ ಅಂತಾನೆ ಹೇಳ್ಬೋದು ಫೈನಲ್ ನೈಟೇ ಎಲ್ಲ ಈ ತರ ಕ್ಲೀನ್ ಮಾಡಿ ಇಟ್ಬಿಟ್ರೆ ನನಗೆ ಬೆಳಗ್ಗೆ ಟಿಫನ್ ಮಾಡೋದಕ್ಕೆ ಬೇಗ ಬೇಗ ಎಲ್ಲ ಮಾಡ್ಕೊಂಡು ಹೋಗೋಕೆ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಕಿಚನ್ ಎಲ್ಲ ಕ್ಲೀನ್ ಆಯ್ತು ಅಂಡ್ ಎಲ್ಲ ಮುಗಿಸಿ ಊಟ ಎಲ್ಲ ಆಯ್ತು ಕಿಚನ್ ಕ್ಲೀನ್ ಆಯ್ತು ಬಬ್ಲು ಡಯಟ್ ಮಾಡ್ತಾ ಇದೀಯ ಬಬ್ಲು ಡಯೆಟ್ ಹತ್ರದ್ದೇನು ಇಲ್ಲ ನಾನು ಹೇಳ್ದಾಗ ಮಾತ್ರ ಡಯೆಟ್ ಅಂತ ಶುರು ಮಾಡ್ತಾನೆ ಬಟ್ ಊಟ ಆ ಥರದ್ದೆಲ್ಲ ಏನೂ ನಾವು ಕಂಟ್ರೋಲ್ ಮಾಡಿಸೋದು ಆ ಥರದ್ದೆಲ್ಲ ಮಾಡ್ತಾಯಿಲ್ಲ ಸುಮ್ಮನೆ ಅಷ್ಟೇ ನೀವು ಹತ್ರ ಎಲ್ಲ ಅನ್ಕೋಬೇಡಿ ಡಯೆಟ್ ಮಾಡಿಸ್ತಾ ಇದ್ದರೆ ಮಗುಗೆ ಹಂಗೆ ಹಿಂಗೆ ಅಂತೆಲ್ಲ ಏನೋ ಕಮೆಂಟ್ಗಳಾಗಬೇಡಿ ದಯವಿಟ್ಟು ಸುಮ್ಮನೆ ಅವನು ಸಂಜೆ ತಿಂದಿದ್ದ ಲೇಟ್ ಆಗಿತ್ತು ಊಟ ಮಾಡಿದ್ದು ಸೊ ಹಾಗಾಗಿ ಬರೀ ವಾಟ್ರ್ ಮಿಲನ್ ತಿಂದ ಅಂತಲೇ ಹೇಳ್ಬೋದು ಮತ್ತು ನಾವು ಊಟ ಮಾಡಿದ ಮಧ್ಯಾಹ್ನ ಲೇಟ್ ಆಯ್ತಲ್ವಾ ಬಬ್ಲು ಅದಕ್ಕೆ ಸ್ವಲ್ಪ ಲೈಟಾಗಿ ಪಲ್ಯ ಅದು ಇದು ತಿನ್ಕೊಂಡ್ವಿ ಅಷ್ಟೇ ಆ್ಯಂಡ್ ಕಿಚನೆಲ್ಲ ಕ್ಲೀನ್ ಮಾಡಿ ಇವತ್ತು ಇವತ್ತಿನ ಡೇ ಮುಗಿಸ್ ಮುಗಿಸಿದ್ವಿ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನನಗೆ ಯಾವ ರೀತಿ ವೀಡಿಯೋ ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ ಆ್ಯಕ್ಚುಲಿ ನಾನು ಬ್ಯುಸಿ ಇರೋದ್ರಿಂದ ಯಾವ ಥರ ವೀಡಿಯೋ ಮಾಡಬೇಕು ಅಂತಲೂ ಗೊತ್ತಾಗ್ತಲ್ಲ ಆ್ಯಂಡ್ ಮನೆ ಹಂಗೆ ಶಾಪಲ್ಲೂ ಅಷ್ಟೇ ಇವಾಗ ಶಾಲಿನಿ ಬರ್ತಾ ಇಲ್ಲ ಕೆಲಸಕ್ಕೆ ಹಾಗಾಗಿ ನಾನು ಒಬ್ಳೆ ಮಾಡ್ತಾ ಇರೋದ್ರಿಂದ ಸೊ ಅಲ್ಲಿ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಅಂದರೆ ಜಾಸ್ತಿ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ತುಂಬ ಜನದ್ದು ಪೆಂಡಿಂಗ್ ಇತ್ತು ವರ್ಕ್ ಎಲ್ಲಾನು ಅದನ್ನೆಲ್ಲ ಸ್ವಲ್ಪ ರಜಾ ಇದ್ದಿದ್ದರಿಂದ ವರ್ಕರ್ಸ್ ಸರಿಯಾಗಿ ಇರಲಿಲ್ಲ ಒನ್ ಮಂತ್ ಊರಿಗೆ ಹೋಗಿದ್ರು ಆವಾಗ ಆ ಟೈಮಲ್ಲಿ ಎಲ್ಲ ಹಾಗೆ ಉಳ್ಕೊಂಡಿತ್ತು ನಮ್ಮ ಕೆಲಸ ಮಾಡ್ಸೋಕ್ಕಾಗಿರಲಿಲ್ಲ ಹಂಗಾಗಿ ಎಲ್ಲ ಸ್ಟಾಕ್ ಇದ್ದಿದ್ದರಿಂದ ಇವಾಗೆಲ್ಲ ಒಂದೊಂದೇ ಒಂದೊಂದೇ ಕಸ್ಟಮರ್ಸು ತುಂಬ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಇನ್ನೂ ಕೊಡಲಿಲ್ಲ ಲೇಟ್ ಆಯಿತು ಲೇಟ್ ಆಯಿತು ಅಂತ ನನ್ನ ಕಸ್ಟಮರ್ಸ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಈ ಒಂದು ಈ ಮಂತಲ್ಲಿ ತುಂಬ ನಾವು ಅಂದರೆ ತುಂಬ ಕೊಡೋಕ್ಕೆ ಡಿಲೇ ಮಾಡಿದ್ದೀವಿ ದಯವಿಟ್ಟು ಅದನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡು ನಾವು ಇವಾಗ ಬೇಗ ಬೇಗನೆ ಎಲ್ಲ ಕವರ್ ಮಾಡ್ತಾಯಿದ್ದೀವಿ ಆ್ಯಂಡ್ ನೋಡಿ ಈ ಕವರ್ ಮಾಡೋಣ ಅನ್ನೋ ಟೈಮಲ್ಲಿ ಈಗ ಅಂಗಡಿ ಆಟ್ರೇಷನ್ ಅಂತ ಬಂತು ಸ್ವಲ್ಪ ಯಾಕಂದರೆ ಮಳೆಗಾಲ ಬಂದು ಸ್ವಲ್ಪ ಸು ಮೇಲೆ ಸುರಿತಾ ಸುರಿತಾಯಿತ್ತು ನೀರೆಲ್ಲ ಬರ್ತಾ ಇತ್ತು ಆ್ಯಂಡ್ ಕಿಟಕಿ ತುಂಬ ಅವಶ್ಯಕತೆ ಬಿದ್ದಿತ್ತು ನಮ್ಮ ಅಂಗಡಿಯಲ್ಲಿ ಯಾಕಂದರೆ ಇರೋಕ್ಕೆ ಆಗೋಲ್ಲ ತುಂಬ ಸೆಖೆ ಅಂದರೆ ಶಕ್ಕೆ ಅಲ್ಲಿ ಸಫಕೇಶನ್ ಆಗ್ತಿತ್ತು ಅಂಗಡಿಯಲ್ಲಿ ಹಾಗಾಗಿ ಕಿಟಕಿ ಓಪನ್ ಮಾಡಿಸ್ಬೇಕಾಗಿತ್ತು ಅದನ್ನೆಲ್ಲ ಓಪನ್ ಮಾಡಿಸಿದ್ದೀನಿ ಆ್ಯಂಡ್ ನಾನು ನನ್ನ ಅಂಗಡಿದು ಒಂದು ಎಲ್ಲ ತೋರಿಸ್ತೀನಿ ಯಾವ ರೀ ಯಾವ್ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂತ ಫುಲ್ಲು ಎಲ್ಲ ಮೇಲೆ ತೋರಿಸ್ತೀನಿ ಸೊ ಇವಾಗಲೇ ಏನೂ ತೋರ್ಸಕ್ಕೆ ಹೋಗಲ್ಲ ಯಾಕಂದರೆ ತುಂಬ ಮಿಸ್ ಆಗಿದೆ ಅದನ್ನು ನೋಡಿಬಿಟ್ರೆ ನೀವು ಭಯ ಬಿದ್ದೋಗ್ತೀರಾ ಆ್ಯಂಡ್ ಇವತ್ತು ನಾಳೆ ಎಲ್ಲ ಕ್ಲೀನಿಂಗೇ ಇರುತ್ತೆ ಸರಿ ಹೋಗುತ್ತೆ ಆ್ಯಂಡ್ ಮಂಡೇಯಿಂದ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಇನ್ನೊಂದು ತುಂಬ ಬೇಕಾಗಿರೋರು ಮಾತ್ರ ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀನಿ ಯಾಕಂದರೆ ಅವ್ರು ಅರ್ಥ ಮಾಡ್ಕೊತಾರೆ ಆ್ಯಂಡ್ ಅಡ್ಜಸ್ಟ್ ಮಾಡ್ಕೊತಾರೆ ಅಂತ ಡಿಲೇ ಮಾಡ್ತಾಯಿದ್ದೀನಿ ಅಷ್ಟೇ ಬಿಟ್ಟರೆ ತುಂಬಾ ಡಿಮ್ಯಾಂಡ್ ಮಾಡಿ ಕೋಪ ಮಾಡ್ಕೊಂಡು ಹೋಗೋರ್ದೆಲ್ಲ ಬೇಗ ಬೇಗ ಹೊಲಿದು ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಈ ಒಂದು ವಾರ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ಎಲ್ಲಾರ್ದು ಟೈಮ್ ಟು ಟೈಮ್ ಕೊಟ್ಬಿಡ್ತೀನಿ ಅಂತಾನೆ ಹೇಳ್ಬೋದು ಅಂಡ್ ಇವತ್ತಿನ ಬ್ಲಾಗ್ ಇಷ್ಟ ಸಾಕು ಅನ್ಕೊಂತೀನಿ ತುಂಬ ಲೆಂತ್ ಆಗೋಯ್ತು ಇನ್ನು ಬರ್ಡೇಗೆ ಸಿಕ್ಸ್ ಡೇಸ್ ಇದೆ ಬಬ್ಲುಗೆ ಅಷ್ಟಾಗಿ ಜೋರಾಗಿ ಏನು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಇಯರು ಬಡೆ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಯಾಕಂತಂದರೆ ಮೀನ್ ಬ್ಯುಸಿ ಇದ್ದೀವಿ ಮೇಯ್ನ್ ರೀಸನು ಆ್ಯಂಡ್ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ಮು ಇದೆ ಹಾಗಾಗಿ ನಾನು ಜಾಸ್ತಿ ಏನು ಮಾಡ್ತಿಲ್ಲ ಯಾಕಂದರೆ ನೀವೇ ಇದ್ರಲ್ಲ ಎಷ್ಟು ವರ್ಕ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸಡನ್ ಶಿಫ್ಟಿಂಗ್ ಮನೆ ಆ್ಯಂಡ್ ಸಡನ್ ರಿನೋವೇಟ್ ಮಾಡ್ತಾಯಿದ್ವಿ ಶಾಪ್ನ ಆ್ಯಂಡ್ ಇದೆಲ್ಲ ಇದೆ ಆ್ಯಂಡ್ ಲೇಬಸ್ ಇರಲಿಲ್ಲ ಸೊ ಅವೆಲ್ಲ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಹಂಗಾಗಿ ಬಬ್ಲು ಬಡ್ಡೆ ಮಾಡಲ್ಲ ಈ ಸರ್ತಿ ಅಲ್ವೇನಾ ಏನಕ್ಕೆ ದೊಡ್ಡ ಮಗು ಅದನ್ನಲ್ಲ ದೊಡ್ಡ ಮಗು ಆಗಿರೋದಕ್ಕೆ ಈಗ ಮಾಡಲ್ಲ ನೆಕ್ಸ್ಟ್ ಇಯರ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಪ್ಲ್ಯಾನ್ ಇಲ್ಲ ಏನು ಬ ಮಾಡಬೇಕು ಅಂತ ಹಾಗಾಗಿ ಇವತ್ತು ಈ ವರ್ಷ ಅಂಗಡಿ ರಿನೋವೇಟ್ ಮಾಡಿಬಿಟ್ಟು ಸ್ವಲ್ಪ ಬಿಸ್ನೆಸ್ ಡೆವಲಪ್ ಮಾಡಬೇಕು ಅನ್ನೋದು ಇದೆ ನನಗೆ ಹಾಂ ಆದಮೇಲೆ ನೋಡೋಣ ಅಲ್ವೇನಾ ಸೊ ಅವನು ಹೇಳಿದ್ದಾನೆ ಬೇಡ ನನಗೆ ಅಷ್ಟೆಲ್ಲ ಗ್ರ್ಯಾಂಡಾಗಿ ಬೇಡ ಅಂತ ಹೇಳಿದ್ದಾನೆ ಏನಾದರೂ ಗೋಲ್ಡ್ ಗಿಫ್ಟ್ ಕೊಡಿಸಿ ಮಮ್ಮಿ ಅಂತ ಕೇಳಿದ್ದಾನೆ ನೋಡೋಣ ಗೋಲ್ಡ್ ಗಿಫ್ಟ್ ಕೊಡಿಸ್ತೀನಿ ಅವ್ನಿಗೆ ಈಗಲೇ ಗೋಲ್ಡ್ ಗಿಫ್ಟ್ ಎಲ್ಲ ಬೇಕಂತೆ ಸೊ ಅಮ್ಮ ಹೇಳಿದ್ರು ಗಜ್ ಗೋಲ್ಡ್ ಚೇಂಜ್ ಮಾಡಿಸ್ಕೊಡ್ತೀನಿ ಅಂತ ಹ್ಮ್ ಮಾಡಿಸ್ಕೊಡ್ತೀನಿ ಬಬ್ಲು ನಾವು ಮಾಡಿಸ್ಕೊಡ್ತೀನಿ ಸೊ ಮಾಡಿಸ್ಕೊಡೋಣ ಆ್ಯಂಡ್ ಇವತ್ತಿನ ಬ್ಲಾಗ್ ನಾನು ಹೊಸ ಸೈಕಲ್ ತೆಗೆಸ್ಕೊಂಡಿದ್ದೀನಿ ಹೊಸ ಸೈಕಲ್ ಅಲ್ಲ ಫ್ರೆಂಡ್ಸ್ ವರ್ಷಕ್ಕೆ ಒಂದೊಂದು ಸೈಕಲ್ ಫ್ರೆಂಡ್ಸ್ ಎಲ್ಲ ಹೊಡೆದು ಏನು ಏನಾದ್ರು ಒಂದೊಂದ್ ಪಾರ್ಟ್ ಪಾರ್ಟ್ ಮುರ್ದು ಮುರ್ದು ಮೂಲೆಗೆ ಸಿತಾರ್ತಾನೆ ಫ್ರೆಂಡ್ಸ್ ಅದಕ್ಕೆ ಈ ಸತಿ ನಾನು ಕೊಡ್ಸಕ್ ಹೋಗಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಹಳೆ ಮನೆ ಗಾಯ್ಸ್ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಬಂದ್ಬಿಟ್ಟಿದೆ ಹ ಅಳೆ ಮನೆ ಅತ್ರ ಮೇಲೆ ಗಳೆ ಬೇಣ್ अंकಲ ಅಂತಿದ್ರು ಆಂಟಿ ನೋಡ್ತಿರ್ತಾರೆ ಬ್ಲಾಗ್ ಜ್ಯೋತಿ ಆಂಟಿ ನೋಡ್ತಾ ಇರ್ತಾರೆ ಬ್ಲಾಗ್ ಅವರೆಲ್ಲ ಸೈಕಲ್ ತುಳ್ಿದಿದು ಎಲ್ಲ ಕಿತ್ತುಬಿದನೆ ಬಬ್ಲ್ಯೂ ಊರಿಗೆೋದಾಗ ಫುಲ್ಲು ಪ್ರಾಕ್ಟೀಸ್ ಮಾಡಕ ಹೋಗಿ ಅವರು ಸೈಕಲ್ ತುಳಿಯೋದು ಕಲ್ತಕೋಣೋಕ ಹೋಗಿ ಎಲ್ಲ ಪಾರ್ಟ್ ಪಾರ್ಟ್ ಮುರಿದು ಮುರಿದುಬಿಟ್ಟಿದರಂತೆ ಫ್ರೆಂಡ್ಸ್ ಅದಕ್ಕೆ ಇವಾಗ ಹೊಸ ಸೈಕಲ್ ಕೊಡ್ಸ್ಬೇಕಂತೆ ಸೊಣ್ಣ ಎಲೆಕ್ಟ್ರಿಕ್ ಸೈಕಲ್ ಇಲ್ಲ ಇಲ್ಲ ಅಷ್ಟೆಲ್ಲ ಸೀನ್ ಇಲ್ಲ ಫ್ರೆಂಡ್ಸ್ ನಾವು ಕೊಡ್ಸಕ ಹೋಗಲ್ಲ ಈಗ ಬಬ್ಲುಗೆ ಈಗ ನೆಕ್ಸ್ಟ್ ಇವಾಗ ಸ್ಕೂಲ್ ಸ್ಟಾರ್ಟ್ ಆದರೆ ಫುಲ್ಲು ವರ್ಕೌಟ್ ಅಂತಲೇ ಹೇಳ್ಬೋದು ಬಳಗೆ ಸಂಜೆ ಫುಲ್ ಫ್ರೀ ಇಲ್ದಿದ್ದಂಗೆ ವರ್ಕೌಟ್ ಮಾಡಿಸ್ತೀವಿ ಯಾಕಂದರೆ ಫುಲ್ಲು ಬೆಳೆಸ್ತಾ ಇದ್ದೀವಿ ಮಗು ಡುಮ್ಮ ಬೇರೆ ಆಗಿದ್ದಾನೆ ಅದಕ್ಕೆ ವರ್ಕೌಟ್ ಮಾಡಿಸ್ತಾ ಇದ್ದೀನಿ ಮಾಡಿಸ್ತೀನಿ ಆ್ಯಕ್ಚುಲಿ ಈಗ ಹಾಲಿಡೇಸ್ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಸೊ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ವೇನಾ ಬಬ್ಲು ಹ್ಞೂ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಆ್ಯಂಡ್ ನನಗೆ ಯಾವ ರೀತಿ ಬ್ಲಾಗ್ ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಮೀನ್ಸ್ ಏನು ಹೇಳ್ತಾರಪ್ಪ ಅಂತಂದರೆ ಯಾವ ರೀತಿ ಬ್ಲಾಗ್ ಮಾಡಬೇಕು ಅಂತ ನೀವು ಮೆಸೇಜ್ ಮಾಡಿ ಮೀನ್ಸ್ ಕಮೆಂಟ್ ಮಾಡಿ ನಾನು ಆ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಅಂತಂದರೆ ನನಗೆ ಏನು ಬ್ಲಾಗ್ ಮಾಡಬೇಕಂತಲೇ ಗೊತ್ತಾಗ್ತಲ್ಲ ಕಂಟೆಂಟೇ ಸಿಕ್ತಲ್ಲ ಏನು ಮಾಡಬೇಕು ಅಂತ ದಿನ ಡೈಲಿ ರೋಟೀನ್ 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 ಅಂತ ತೋರಿಸಿದ್ರೆ ನಿಮಗೂ ಬೋರ್ ಆಗುತ್ತೆ ಬಟ್ ನಾನು ಮಾಡೋಣ ಅಂತ ಅನ್ಕೊತೀನಿ ಬಟ್ ನನಗೆ ಬ್ಯಾಕ್ ಕ್ಯಾಮ್ರ ನೋಡಿ ಊರು ಕೊಟ್ಟೋಗಿಬಿಡ್ತಾನೆ ಮೂರು ದಿನಕ್ಕೊಂದ್ಸರಿ ಅಲ್ವೇನಾ ಮೊನ್ನೆ ನೋಡಿ ಫುಲ್ಲು ಊರಿಗೆ ಹೋಗಿದ್ದೆ ಅವನೇ ಬ್ಯಾಕ್ ಕ್ಯಾಮ್ರೋ ನಾನು ಕ್ಯಾಮ್ರೊ ಅವ್ನು ಇಟ್ಕೊಂಡ್ರೆ ನಾನು ವೀಡಿಯೋ ಮಾಡ್ಬೋದು ನಾನೇ ಕ್ಯಾಮ್ರೋ ಮೀನ್ಸ್ ಅಂದರೆ ನಾನು ಇನ್ನು ಏನೂ ಸೆಲ್ಫಿ ಆಗಲಿ ಟ್ರೈಪಾಡ್ ಆಗಲಿ ಆ ಥರದ್ದೆಲ್ಲ ಏನು ಇನ್ನೂ ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಯಾಕೆಂತಂದರೆ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಅದು ಚೆನ್ನಾಗೇ ಇರಲಿಲ್ಲ ಆ್ಯಕ್ಚುಲಿ ನನಗೆ ಸಖತ್ತಾಗಿ ಟೋಪಿ ಬಿದ್ದಿದ್ದೀನಿ ಅಂತ ಹೇಳ್ಬೋದು ಅದಕ್ಕೆ ಸಿಟಿಗೆ ಇಷ್ಟರಲ್ಲೇ ಹೋಗ್ತಾ ಇದ್ದೀನಿ ನಾನೇ ನೋಡಿ ಕಣ್ಣಲ್ಲಿ ನೋಡಿ ನಂಗೆ ಯಾವ ರೀತಿ ಟ್ರೈ ಟ್ರೈ ಪಡ್ಬೇಕು ಅದ್ರ ಅಡ್ಜಸ್ಟ್ಮೆಂಟ್ ತಗೊಂತೀನಿ ಯಾಕಂತಂದರೆ ನಂಗೆ ಬ್ಲಾಗ್ ಮಾಡೋಕೆ ನಿಜವಾಗ್ಲೂ ಆಗ್ತಲ್ಲ ಕುಕ್ಕಿಂಗ್ ವ್ಲಾಗು ಅಷ್ಟೇ ಅದನ್ನು ನನ್ನ ನಾನೇ ಸೆಲ್ಫ್ ವಿಡಿಯೋ ಐ ಮೀನ್ ಕ್ಯಾಮ್ರ ತಿರ್ಗಿಸ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ವೀಡಿಯೋ ಮಾಡಬೇಕು ಈ ಥರ ತುಂಬ ಕಷ್ಟ ಆಗ್ತಾಯಿದೆ ಹಂಗೆ ಮಾಡ್ಕೊಳೋದ್ರಿಂದ ನನಗೆ ಅಡುಗೆ ಮಾಡೋದು ಲೇಟ್ ಆಗ್ತಾಯಿದೆ ಆ್ಯಂಡ್ ನಾನು ಹೋಗ ಹೋಗಬೇಕು ಬ್ಯುಸಿ ಇರ್ತೀನಿ ಶಾಪ್ಗೆ ಹೋಗಬೇಕು ಫೋನ್ಗಳು ಬರ್ತಾ ಇರುತ್ತೆ ಆ್ಯಂಡ್ ಏನು ಗೊತ್ತಾ ಒಂದು ಒಂದು ಸೀನ್ನ ಕ್ಯಾಪ್ಚರ್ ಮಾಡೋಷ್ಟು ಅದಕ್ಕೆ ಎಪ್ಪತ್ತು ಫೋನ್ ಬಂದಿರುತ್ತೆ ಫ್ರೆಂಡ್ಸ್ ನನಗೆ ಬೇಜಾರಾಗಿ ಹೋಗ್ತಾ ಇದೆ ಅದಕ್ಕೆ ಒಂದು ಸಪ್ರೇಟ್ ಅಂಗಡಿಗೆ ಅಂತೇಳ್ಬಿಟ್ಟು ಒಂದು ಫೋನ್ ಇಟ್ಬಿಟ್ಟು ಇದನ್ನು ನಾನು ವ್ಲಾಗ್ಗೆ ಅಂತಲೇ ಒಂದು ಫೋನ್ನ ಮಾಡ್ಕೋಬೇಕು ಅಂತಿದ್ದೀನಿ ಯಾಕಂದರೆ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ವಿಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ ಮಾಡ್ತಾನೆ ಇರ್ತಾರೆ ಕಾಲ್ಸ್ ಬರ್ತಾನೆ ಇರುತ್ತೆ ಬೇಜಾರಾಗೋಗಿದೆ ಫ್ರೆಂಡ್ಸ್ ಬಿಕಾಸ್ ಗೊತ್ತಲ್ಲ ಅಲ್ಲಿ ಶಾಲಿನಿ ಬೇರೆ ಇಲ್ಲ ಕೆಲಸ ಮಾಡೋಕ್ಕೆ ಎಲ್ಲ ಕಾಲ್ಸು ನನಗೆ ಬರ್ತಾ ಇದೆ ಪ್ರತಿಯೊಂದು ನಾನೇ ಅಟೆಂಡ್ ಮಾಡೋದಾಗ್ಬಿಟ್ಟಿದೆ ಆ್ಯಂಡ್ ಅಂದ್ರೆ ನಾವು ಬೇರೆ ಡಿಲೇ ಮಾಡಿದ್ದೀವಲ್ಲ ಬಂದು ನೈನ್ಗೆ ಫೋನ್ ಮಾಡ್ತಾರೆ ಬನ್ನಿ 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 ಅಂತ ನೀವಿದ್ರೆ ಬರ್ತೀನಿ ಹ್ಮ್ ಸೊ ಹಂಗಾಗಿದೆ ನೈಟ್ ಒಂದೊಂದ್ಸತಿ ನಂಗೆ ಅರ್ಜೆಂಟ್ ಬೇಕೇ ಬೇಕು ಅಂತ ಹೇಳಿ ಕಾಲ್ ಮಾಡ್ತಾರೆ ಸೊ ಹಿಂಗೆಲ್ಲ ಸಿಕ್ಕ ಬಡ ಇಕ್ಕ ಸಿಕ್ಕಾಕೊ ಬಿಟ್ಟಿದ್ದೀನಿ ಅಂಡ್ ಇದನ್ನೆಲ್ಲ ಸ್ವಲ್ಪ ಒಂಚೂರು ಸೆಟ್ರೇಟ್ ಆಗಕ್ಕೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಈಗ ಒಂದು ನಾಲ್ಕು ಜನ ಲೇಬರ್ಸ್ ಬಂದಿದ್ದಾರೆ ಸ್ಟಿಚಿಂಗ್ಗೆ ಸೊ ನಾಲ್ಕು ಜನ ಮೀನ್ಸ್ ನಾಲ್ಕು ಜನ ಈಗ ವರ್ಕ್ ಮಾಡ್ತಾ ಇದ್ದಾರೆ ಸ್ಟಿಚ್ ಮಾಡೋಕ್ಕೆ ಸೊ ಇವಾಗ ಸ್ವಲ್ಪ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ನಾನು ಒಬ್ಬೊಬ್ಬರದೇ ಒಬ್ಬೊಬ್ಬರದೇ ಕೊಟ್ಬಿಡ್ತಾಯಿದ್ದೀನಿ ಓ ಟಿ ಮಾಡಿಸಿ ಎಕ್ಸ್ಟ್ರಾ ಡ್ಯೂಟಿ ಮಾಡಿಸಿ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಇರೋದೆಲ್ಲ ಇದ್ದೀನಿ ಆ್ಯಂಡ್ ಇವಾಗ ಇನ್ನೇನು ತೊಂದರೆ ಆಗೋಲ್ಲ ಅನ್ಕೊತೀನಿ ಯಮ್ಮಮ್ಮ ಅಂದರೆ ಮ್ಯಾಕ್ಸಿಮಮ್ ಇನ್ನೊಂದು ವೀಕ್ ಅಷ್ಟೇ ವೀಕಗೆ ನಾನು ಎಲ್ಲ ಕವರ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ನಾನು ಟಾರ್ಗೆಟ್ ಅದೇ ನಾನು ಕವರ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅರ್ಜೆಂಟ್ ಅರ್ಜೆಂಟ್ ಕೊಡೋರು ಕವರ್ ಮಾಡಿ ಕೊಟ್ಬಿಡ್ತೀನಿ ಸೊ ದಯವಿಟ್ಟು ಏನೂ ಅಂದ್ಕೋಬೇಡಿ ಯಾಕೆಂದರೆ ನನಗೂ ಪ್ರಾಬ್ಲಮ್ಸ್ ಇದೆ ಪ್ರಾಬ್ಲಮ್ಸ್ ಇರೋದ್ರಿಂದ ನಾನು ಡಿಲೇ ಮಾಡ್ತಾ ಇರೋದು ಇಲ್ಲ ಅಂದಿದ್ರೆ ನಾನು ಟೈಮಿಗೆ ಕೊಟ್ಬಿಡ್ತಾ ಇದ್ದೆ ಸೊ ಸಾರಿ ಎಲ್ಲಾರಿಗು ಏನಾದರೂ ಮದುವೆ ಫಂಕ್ಷನ್ಸ್ ಎಲ್ಲ ಅಂತ ಅವರಿಗೆಲ್ಲ ನಾನು ಆದಷ್ಟು ಜಲ್ದಿ ಕೊಟ್ಟಿದ್ದೀನಿ ಅಂತಲೇ ಅನ್ಕೊಂತೀನಿ ಸೊ ಮದುವೆ ಫಂಕ್ಷನ್ಸ್ ಅವರೆಲ್ಲ ಇದ್ದವ್ರದ್ದೆಲ್ಲ ನಾನು ಡಿಲೇ ಮಾಡಿಲ್ಲ ಆ್ಯಂಡ್ ಈಗ ನೋಡಿ ಪ್ರಾಬ್ಲಮ್ ಏನಂತಂದರೆ ಇವಾಗ ಸತ್ಯಕ್ಕೆ ನನಗೆ ಸ್ಟಿಚಿಂಗ್ ಅವರು ಇರಲಿಲ್ಲ ಅವರೆಲ್ಲ ಊರಿಂದ ಬಂದರು ಮತ್ತು ಇವಾಗ ಹ್ಯಾಂಡ್ ವರ್ಕರ್ ಊರಿಗೆ ಹೋಗಿದ್ದಾರೆ ಅವ್ರು ಬರೋಕ್ಕೆ ಫಿಫ್ತ್ ಆಗುತ್ತೆ ಬಟ್ ಹ್ಯಾಂಡ್ ವರ್ಕ್ ಇಲ್ಲಾಂದರೆ ಐ ಕ್ಯಾನ್ ಮ್ಯಾನೇಜ್ ಅಂದರೆ ಮ್ಯಾನೇಜ್ ಮಾಡ್ಬೋದು ನಾನು ಬೇರೆ ಕಡೆ ಎಲ್ಲ ಹಾಕಿಸ್ತೀನಿ ಸೊ ಹಂಗಾಗಿ ಮ್ಯಾನೇಜ್ ಮಾಡ್ಬೋದು ಬಟ್ ಸ್ಟಿಚಿಂಗೋರ್ ಇಲ್ಲಾಂದರೆ ಬೇರೆ ಕಡೆ ಎಲ್ಲೂ ಕೊಟ್ಟು ಮಾಡ್ಸೋಕ್ಕಾಗಲ್ಲ ಯಾಕೆಂತಂದರೆ ನನ್ನ ಅಂಗಡಿ ಸ್ಟಿಚ್ಚಿಂಗೇ ಬೇರೆ ಇರುತ್ತೆ ಅವರು ಬೇರೆ ಥರ ಸ್ಟಿಚ್ ಮಾಡ್ತಾರೆ ಸೊ ಹಂಗಾಗಿ ಆಲ್ಟ್ರೇಷನ್ಸ್ ಬರೋದಿರುತ್ತೆ ಮತ್ತು ಕಸ್ಟಮರ್ಸ್ ಒಪ್ಪೋದಿಲ್ಲ ಇದಿಲ್ಲ ನಿಮ್ಮ ಅಂಗಡಿದಲ್ಲ ಅಂತೇಳಿ ಮತ್ತೆ ಇದು ಮಾಡ್ತಾರೆ ಮತ್ತು ಆಲ್ಟ್ರೇಷನ್ಸ್ ಬರುತ್ತೆ ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಹಾಗಾಗಿ ಅವರು ಬರ್ತಾ ಇದ್ದಾರೆ ಆ್ಯಂಡ್ ಅವರೂ ಅಷ್ಟೇ ಅವ್ರೂ ಸ್ವಲ್ಪ ಅಂದರೆ ಒಂದು ಮೂರು ಜನ ಅಂದರೆ ಇಬ್ಬರು ಎಕ್ಸ್ಟ್ರಾ ಅಡಿಷನ್ ಆಗಿದ್ದಾರೆ ಹ್ಯಾಂಡ್ ವರ್ಕರೂ ಅವರು ಫಿಫ್ತ್ ಸಿಕ್ಸ್ತ್ಗೆಲ್ಲೂ ಬರ್ತಾರೆ ಅದಕ್ಕೂ ಮುಂಚೆನೇ ಇನ್ನೊಬ್ರು ಬರ್ತಾ ಇದ್ದಾರೆ ಅವರು ಕುತ್ಕೊಂಡಾದ್ಮೇಲೆ ಯಾಕೆಂದರೆ ಈ ಟೈಮಲ್ಲಿ ಆಟ್ರೇಷನ್ ಬೇರೆ ಇದೆಯಲ್ಲ ಅಂಗಡಿ ಸೊ ಅವ್ರಿಗೆಲ್ಲೂ ಕೂರೋಕ್ಕೆ ಪ್ಲೇಸ್ ಇಲ್ಲ ಹಂಗಾಗಿ ನಾನು ಅವ್ರಿಗೆ ಫಿಫ್ತ್ಗೆ ಹೇಳಿದ್ದೀನಿ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಆಗಿದೆ ಸೊ ಅವರು ಬರ್ತಾರೆ ಇನ್ನೇನು ಯೋಚನೆ ಎಲ್ಲ ಸ್ವಲ್ಪ ಹಾಗೆ ಉಸಿರಾಡ್ಬೋದು ನಾನು ಇನ್ನು ಆರ್ಡರ್ಸ್ ಎಲ್ಲ ತೊಗೊಳಕ್ಕೆ ನಾನು ರೆಡಿ ಮಾ ರೆಡಿ ಆಗಿದ್ದೀನಿ ಅಂದರೆ ಆಫ್ಟರ್ ಫಿಫ್ತೇ ನಾನು ಜಾಸ್ತಿ ಆರ್ಡರ್ಸ್ ಎಲ್ಲ ಬುಕ್ ಮಾಡ್ಕೊತಾ ಇರೋದು ಈ ರೀಸೆಂಟಾಗಿ ಅರ್ಜೆಂಟ್ ಅರ್ಜೆಂಟ್ ಇರೋರು ಬೇಕಾಗಿರೋ ಕಸ್ಟಮರ್ಸ್ ಮಾತ್ರ ತೊಗೊತಾ ಇದ್ದೀನಿ ಯಾಕಂದರೆ ತೊಗೊಂಡು ರಿಸ್ಕ್ ಆಗಬಾರ್ದಲ್ವ ನಾವು ಕೊಡೋಕ್ಕಾಗಲಿಲ್ಲ ಅಂದರೆ ರಿಸ್ಕ್ ಆಗುತ್ತೆ ಆ್ಯಂಡ್ ಓಕೆ ತುಂಬ ಸುತ್ತಿ ಆಯಿತು ಅಂತ ಇದ್ದೀನಿ ಈ ವ್ಲಾಗು ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ಪ್ರತಿ ವಿಡಿಯೋಗೂ ನೀವು ಲೈಕ್ ಮಾಡ್ತಾ ಇದ್ದರೆ ಇನ್ನೊಬ್ರಿಗೆ ಶೇರ್ ಆಗ್ತಾ ಇರುತ್ತೆ ಆ ವಿಡಿಯೋ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಯಾವ ಥರ ಕ ಅಂದರೆ ಮೀನ್ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಅಂತಂಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾಕಂದರೆ ಯಾವ ಥರ ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ ನನ್ನ ಫಸ್ಟ್ ಆದರೆ ಅದರದ್ದೇ ಒಂದು ಇರ್ತಾ ಇದೆ ಏನು ಬ್ಲಾಗ್ ಮಾಡೋದಪ್ಪ ನಾಳೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದೆ ನಂಗೆ ಕಂಟೆಂಟೇ ಸಿಗ್ತಾಯಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಸೊ ಅದಕ್ಕೆ ನೀವು ಕಮೆಂಟ್ ಮುಖಾಂತರ ಏನಾದರೂ ಬೇಕಿದ್ರೆ ಮೀನ್ಸ್ ಬ್ಯೂಟಿ ಟಿಪ್ಸ್ ಆ ಥರದ್ದೆಲ್ಲ ನಾನೇ ಏನು ಮಾಡ್ಕೊತಲ್ಲ ನಾನು ಏನು ಕೊಡೋದು ಅಂತಲೇ ಗೊತ್ತಾಗ್ತಲ್ಲ ಬಟ್ ಬ್ಯೂಟಿ ಟಿಪ್ಸು ಸುಮಾರು ಸರಿ ಅನ್ಕೊಂತೀನಿ ಸಂಡೇ ಮಾಡೋಣ ಅಂತ ಅನ್ಕೊಂತೀನಿ ಬಟ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಎಲ್ಲ ತಗೊತೀನಿ ನೀನು ಇಷ್ಟರೆಲ್ಲ ತೊಗೊತೀನಿ ಆ ಟ್ರೈಪಾಡ್ ಬಂದರೆ ನಂಗೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ಎಲ್ಲಾನು ನಾನು ಮಾಡಿ ತೋರಿಸ್ಬೋದು ಟ್ರೈಪಾಡ್ ಇಲ್ಲ ಇರೋದಕ್ಕೆ ಕಾರಣ ಮ್ಯಾನ್ ಬೇರೆ ಊರಿಗೆ ಹೋಗಿದ್ದ ಕಾರಣಕ್ಕೆ ಊರಿಗೆ ಊರಿಗೋಗಿದ್ನಲ್ಲ ಈಗ ಬಂದಿದ್ದಾನೆ ಇವಾಗ ಮೂಡೇ ಇಲ್ಲ ಅವ್ನಿಗೆ ವಿಡಿಯೋ ಮಾಡೋಕ್ಕೆ ಸೊ ಹಾಗಾಗಿ ನಾನು ಮಾಡೋಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಡಿಲೇ ಆಗ್ತಾ ಇದೆ ವ್ಲಾಗ್ ಮಾಡೋಕ್ಕೆ ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ಸ್ ಇವತ್ತಿನ ಇಲ್ಲಿಗೆ ಹೆಂಗೆ ಮಾಡೋಣ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ದಯವಿಟ್ಟು ಥ್ಯಾಂಕ್ ಯು ಬಾಯ್ ಅಲ್ಮ ಬಾಯ್ ಗುಡ್ ನೈಟ್ ಪ್ಲೀಸ್ ಟೆನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಮಾಡಿ ಗಾಯ ಓ ಮೈ ಗಾಡ್ ಟೆನ್ ಮಿಲಿಯನ್ಸ್ ಮಾಡ್ತಾರೆ ಬಿಡು ಮಗ ಓಕೆ ಥ್ಯಾಂಕ್ ಯು